ವೆಲ್ಕಮ್ ಟು ಕುಕ್ ವಿತ್ ವಾಣಿ. ಇವತ್ತು ಕೊತ್ತಂಬರಿ ಸೊಪ್ಪಿನ ಅನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೊರಿಯಾಂಡರ್ ರೈಸ್ ಅಂಥೇಳಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಕೊತ್ತಂಬರಿ ಸೊಪ್ಪು ಭಾಳ ತೊಗೋಬೇಕು. ಒಂದು ಕಟ್ಟಷ್ಟು ಇದೆ ಇದು. 100 ಗ್ರಾಮ್ ಅಷ್ಟು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಣ್ಣೆ, ರುಚಿ ತಕ್ಕಷ್ಟು ಉಪ್ಪು, ಈರುಳ್ಳಿ ದೊಡ್ಡದಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಬೇರೆ ಏನೂ ಹಾಕಲ್ಲ, ಹಾಗಾಗಿ ಈರುಳ್ಳಿ ಜಾಸ್ತಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಗೋಡಂಬಿ ಎಷ್ಟು ಬೇಕಷ್ಟು. ಮೊದಲು ಮಿಕ್ಸಿನಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಮಿಕ್ಸಿ ಜಾರ್ಗೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀರು ಸೇರಿಸ್ಕೊಂಡು ರುಬ್ಕೋಬೇಕು. ಹ್ಯಾಂಗ್ ಕಾದಿದೆ, ಒಂದು 4 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಒಣಮೆಣಸಿನ್ಕಾಯಿ, ನಂತರ ಗೋಡಂಬಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಕಲರ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಾನು ಪ್ಯೂರಿ ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದು ಈರುಳ್ಳಿ ಬೆಂದ್ಮೇಲೆ ಹಾಕಕ್ಕೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈಗ ಇದು ಕೊತ್ತಂಬರಿ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿದ್ನಲ್ಲ, ಅದನ್ನ ಎಷ್ಟು ಬೇಕಷ್ಟು ಹಾಕೊಂಡ್ಬಿಟ್ಟು ಇದು ಎಣ್ಣೆ ಬಿಡೋವರೆಗೂ ಈಗ ಬೇಯಿಸ್ಕೋಬೇಕು. ಹಸಿ ವಾಸನೆ ಹೋಗ್ಬೇಕು ಕೊತ್ತಂಬರಿದು, ಹಸಿ ಶುಂಠಿ, ಬೆಳ್ಳುಳ್ಳಿದೆಲ್ಲ ಅಷ್ಟೊವರೆಗೂ ಬೇಯಿಸ್ಕೋಬೇಕು. ಇದು ಎಣ್ಣೆ ಬಿಟ್ಟಿದೆ ಸೈಡಿಗೆಲ್ಲ, ಸಾಕು. ಈಗ ಅನ್ನ ಹಾಕ್ಬಿಟ್ಟು ಕಲಿಸ್ಬೇಕು. ತುಪ್ಪ ಸೇರಿಸ್ಬೇಕು, ಒಂದು ಟೆಂಪು ದೋಸೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಕೊನೆಗೆ ನಿಂಬೆಹಣ್ಣು ಬೇಕಿದ್ರೆ, ಹುಳಿ ಇಷ್ಟಪಡೋರು ನಿಂಬೆಹಣ್ಣು ಕೂಡ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಅನ್ನ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳು ವೀರೇಶ್. ಕೊತ್ತಂಬರಿ ಅನ್ನ, ಕೋರಿಯಂಡರ್ ಅನ್ನ ಸೂಪರ್ ಆಗಿದೆ. ಇದು ಮೊಸರು ಬಜ್ಜಿ ಜೊತೆ ಕಾಂಬಿನೇಷನ್ ಇನ್ನೊಂದು ಚೆನ್ನಾಗಿರುತ್ತೆ. ಮೊಸರು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಇದ್ರ ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಅಥವಾ ಸೈಡ್ಗೆ ಒಂದು ಉಪ್ಪಿನಕಾಯಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಎಂಜಾಯ್ ಮಾಡಿ. ಲಾಕ್ಡೌನಲ್ಲಿ ಅಡುಗೆ ಮಾಡೋದು ಕಲ್ತ್ಕೊಳ್ರಿ, ನೀವೇ ಕಲ್ತ್ಕೊಳ್ರಿ, ನಿಮ್ಮ ಮಕ್ಕಳಿಗೆ ಕಲಿಸ್ರಿ, ಎಲ್ಲರೂ ಎಂಜಾಯ್ ಮಾಡಿರಿ ಊಟ ಮಾಡಿಕೊಂಡು.